ಎಸ್ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇನ್ನೀಗ ಹೊಸ ರಾಜಕಾರಣ ಆರಂಭ ಆಗಿದೆ. ಇದರ ನಡುವೆ ಮೋಡ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸೇಡಿನ ವಾರ್ ಅನ್ನೋದು ಹೆಚ್ಚಾಗ್ತಾ ಇದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಸೈಟ್ ಫೈಟ್ ಅನ್ನೋದು ಜೋರಾಗ್ತಾ ಇದೆ. ಸಚಿವ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಎಡಿಜಿಪಿ ಮಧ್ಯೆ ಸಮರ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಸಮರ ಅಂತಂದ್ರೆ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸೋ ರೇಂಜ್ಗೆ. ಎಸ್ ಮೋಡ ಬಳಿಕ ಈಗ ರಾಜ್ಯ ರಾಜಕಾರಣದಲ್ಲಿ ಸೇಡಿನ ವಾರ್ ಅನ್ನೋದು ಹೆಚ್ಚಾಗ್ತಾ ಇದೆ. ಈಗ ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ, ಜೆಡಿಎಸ್ ಬಂದಾಗಿ ಸೈಟ್ ಫೈಟ್ ಅನ್ನೋದನ್ನ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಿದ್ದಾರೆ. ಇದರ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಎಡಿಜಿಪಿ ಮಧ್ಯೆ ವಾರ್ ಆಗಿದೆ. ಯಾವ ತರ ವಾರು ಅಂತಂದ್ರೆ ಮಾತಿನ ಚಕಾಮಕಿ ಹೇಗಿದೆ ಅಂತಂದ್ರೆ, ಸಿಬ್ಬಂದಿಗೆ ಸ್ಪಷ್ಟನೆ ನೀಡುವ ನೆಪದಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿದ್ದಾರೆ. ವಾಕ್ಯವನ್ನ ಉಲ್ಲೇಖಿಸಿ ವಾಗ್ಬಾಣವನ್ನ ಬಿಟ್ಟಿದ್ದಾರೆ ಎಡಿಜಿಪಿ. ತಣ್ಣಗಾಗ ಹೋಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಆ ವಾಕ್ಯವನ್ನ ಕೇಳಿ. ಸಿಬ್ಬಂದಿಗೆ ಏನಾದ್ರು ಕೇಳಿದ್ರೆ ಸಿಬ್ಬಂದಿಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೆ, ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಅದನ್ನ ಬಿಟ್ಟು ನೀವ್ಯಾಕೆ ನಿಮಗೆ ಅಂತ ಅನ್ಕೊಳ್ತೀರಿ? ಇಫ್ ಇನ್ ಕೇಸ್ ಏನಾದ್ರೂ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದ್ರು ಅಂತಂದ್ರೆ ಹಿಂಗ ಉತ್ತರವನ್ನ ಕೊಡು. ಮೂಡ ಬಳಿಕ ಈಗ ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಪೊಲೀಸರ ನಡುವೆ ರಾಜಕಾರಣಿಗಳ ನಡುವೆ ತಿಕ್ಕಾಟ ಅನ್ನೋದು ಹೆಚ್ಚಾಗ್ತಾ ಇದೆ. ಎಸ್ಐಟಿ, ಸಿಬಿಐ, ಸಿಐಡಿ, ಲೋಕಾಯುಕ್ತ, ರಾಜಕಾರಣ ಒಬ್ಬರಿಗೊಬ್ರು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ವಾಗ್ದಾಳಿಯನ್ನ ನಡೆಸಿದ್ರು. ನಮ್ಮ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಪೊಲೀಸ್ ಇಲಾಖೆ ಯಾಕೋ ತಾರತಮ್ಯ ಮಾಡ್ತಾ ಇದೆ, ಪೊಲೀಸರು ಒಬ್ರಿಗೊಂದು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಸೇಫ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ರು. ಇತ್ತ ಪೊಲೀಸರಿಗೆ ನಾವೆಷ್ಟೇ ಕರ್ತವ್ಯವನ್ನ ಎಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ರು ಕೂಡ ಈ ರೀತಿ ಈ ನಾಯಕ ಏನಿದ್ದಾರಲ್ಲ ಎಚ್ ಡಿ ಕುಮಾರಸ್ವಾಮಿ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಎಡಿಜಿಪಿ ಅವರು ಕೂಡ ಮೊನ್ನೆ ಒಂದಷ್ಟು ಕ್ಲಾಸ್ ತಗೊಂಡ್ರು, ಸಿಬ್ಬಂದಿಗಳ ಮುಂದೆ ಒಂದಷ್ಟು ಮಾತುಗಳನ್ನ ಆಡು. ಆ ಮಾತಿನ ಬರ ಹೆಂಗಿತ್ತು ಅಂತಂದ್ರೆ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿಗೆ ಗುಮ್ಮದಂಗಿತ್ತು. ಹೊಲಸು ಅಂತಿಗಳನ್ನ ನಾವು ಮುಟ್ಟಿದ್ರೆ ಅಥವಾ ಅವರ ಬಗ್ಗೆ ಮಾತಾಡಿದ್ರೆ ನಾವು ಕೂಡ ಹೊಲಸಾಗ್ತೀವಿ, ಹಾಗಾಗಿ ಅವರ ಮಾತನ್ನ ಇಗ್ನೋರ್ ಮಾಡಿಬಿಟ್ರೆ ಮುಗಿದೋಯ್ತು ಕತೆ, ತಲೆ ಕೆಡಿಸ್ಕೊಳ್ಳಂತ ಅವಶ್ಯಕತೆನೇ ಇಲ್ಲ. ಇದು ಸಿಬ್ಬಂದಿ ಮುಂದೆ ಕೊಟ್ಟಿರುವಂತಹ ಹೇಳಿಕೆ. ಏನು ಜಾರ್ಜ್ ಬರ್ನಾರ್ಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿ ವಾಗ್ಬಾಣವನ್ನ ಬಿಟ್ಟಿರುವಂತದ್ದು. ಗಂಗನಹಳ್ಳಿ ಕೇಸ್ ಕುಮಾರಸ್ವಾಮಿ ವರ್ಸಸ್ ಚಂದ್ರಶೇಖರ್ ನಡುವೆ ಈಗ ಈ ಮಾತಿನ ಮಲ್ಲಯುದ್ಧ ಸ್ಟಾರ್ಟ್ ಆಗಿರುವಂತದ್ದು. ಗಂಗೇನಹಳ್ಳಿ ಕೇಸ್ ಏನಿದೆಯಲ್ಲ, ಈ ಕೇಸ್ನ ತನಿಖೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವರ್ಸಸ್ ಚಂದ್ರಶೇಖರ್, ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಆರೋಪಗಳ ಸುರಿಮಳೆಯೇ ಹೆಚ್ಚಾಗ್ಬಿಟ್ಟಿದೆ. ಈಗ ಎಲ್ಲ ಆಯ್ತು, ಗಂಗೇನಹಳ್ಳಿಗೆ ಟಚ್ ಮಾಡ್ತಿದ್ದಾರೆ. ಗಂಗೇನಹಳ್ಳಿ ಪ್ರಕರಣ ಏನಿದೆಯಲ್ಲ ಅದನ್ನ ಕೆಣಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೊಂದೇನು ತಪ್ಪಿಲ್ಲ, ಅದು ಹಳೆಯ ಕೇಸು, ಅದನ್ನ ಕೆದಕಿ ಕೆದಕಿ ಮತ್ತೆ ಪೊಲೀಸರು ನನ್ನ ತಲೆ ಕೆಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿಕೆನ ಕೊಟ್ಟು ಈ ಹೇಳಿಕೆ ಯಾವ ಲೆವೆಲ್ಗೆ ಪೀಕ್ ಪಡ್ಕೊಳ್ತು ಅಂತಂದ್ರೆ ಹಂದಿಗಳ ಜೊತೆ ಜಗಳ ಆಡೋದಕ್ಕೆ ಇಳಿಬಾರ್ದು. ಎಚ್ ಡಿ ಕುಮಾರಸ್ವಾಮಿಗೆ ಎಡಿಜಿಪಿ ಚಂದ್ರಶೇಖರ್ ಅವರು ಟಾಂಗ್ ಅನ್ನ ಕೊಟ್ಟಿರುವಂತದ್ದು, ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಈ ಮಾತನ್ನ ಹೇಳ್ತಾ ಧೈರ್ಯವನ್ನ ತುಂಬಿದ್ದಾರೆ. ಚಂದ್ರಶೇಖರ್ ಪತ್ರ ಏನಿದೆಯಲ್ಲ ಆ ಪತ್ರದಲ್ಲಿ ನೋಡ್ಬೋದು, ಜಾರ್ಜ್ ಬರ್ನಾರ್ಡ್ ಶಾ ವಾಕ್ಯ ಉಲ್ಲೇಖ ಆಗಿದೆ. ಹಂದಿಗಳೊಂದಿಗೆ ಯಾವತ್ತೂ ಕೂಡ ಜಗಳಕ್ಕೆ ಇಳಿಬೇಡಿ, ಹಂದಿಗಳ ಜೊತೆ ಜಗಳಕ್ಕಿಳಿದ್ರೆ ನಾವು ಕೂಡ ಕೊಳಕಾಗ್ತೀವಿ, ಅದು ಹೋಲಿಸ್ ತಿನ್ನುತ್ತೆ, ನಾವೇನಾದ್ರೂ ಅದ್ರ ಜೊತೆ ಹೋದ್ರೆ ಅದ್ರ ಮೈ ನಮಗ್ ತಾಕುತ್ತೆ, ನಾವು ಹಂದಿಗಳಾಗೋಗ್ಬಿಡ್ತೀವಿ. ಯಾಕಂತಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತೆ, ಆದ್ರೆ ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸ್ತೀವಿ, ಆರೋಪಿಗಳನ್ನ ಎದುರಿಸುವುದನ್ನ ನಾವು ತಪ್ಪಿಸೋದಕ್ಕೆ ಸಾಧ್ಯ ಇಲ್ವಲ್ಲ, ಕೆಲವೊಮ್ಮೆ ನಾವು ಎದುರಿಸುವ ಆರೋಪಿಗಳು ನಮ್ಮ ಮೇಲೆ ಕೊಳಕು ಹೆಸಿತಾರೆ, ನಮ್ಮ ಕರ್ತವ್ಯವನ್ನ ನಿರ್ವಹಿಸುವುದರಿಂದ ನಮ್ಮನ್ನ ಯಾರು ಕೂಡ ತಡೆಯೋದಕ್ಕಾಗುವುದಿಲ್ಲ. ನಾವು ತಪ್ಪು ಮಾಡಿದ್ರೆ ತಾನೇ ನೀವು ತಪ್ಪು ಮಾಡಿದ್ದೀರಿ ಅಂತ ಯಾರಾದ್ರೂ ಬೆರಳು ತೋರಿಸೋದು, ನಮ್ಮ ಕರ್ತವ್ಯವನ್ನ ನಾವು ನಿಷ್ಠೆಯಿಂದ ಮಾಡ್ಕೊಂಡೋದ್ರೆ ಯಾರು ತಾನೇ ನಮ್ಮನ್ನ
ಆತಾಡಿತಾರೆ, ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಯಾವತ್ತೂ ಕೂಡ ಭರವಸೆಯನ್ನ ಕಳ್ಕೋಬೇಡಿ. ಯಾವಾಗ್ಲೂ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸತ್ಯಮೇವ ಜಯತೆ, ಸತ್ಯ ದೇವರು ಮತ್ತು ನಮ್ಮ ಕಾನೂನಿನಲ್ಲಿ ನಂಬಿಕೆ ಇರಲಿ. ಸತ್ಯಮೇವ ಜಯತೆ ಅಂತ ಪತ್ರದಲ್ಲಿ ADGP ಚಂದ್ರಶೇಖರ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ, ಗಮನಿಸಬಹುದು. ಇದು ನೇರವಾಗಿ HD ಕುಮಾರಸ್ವಾಮಿ ಅವರಿಗೇನೆ ಟಾಂಗ್ ಕೊಟ್ಟಂಗಾಯ್ತು. ಯಾಕಂತಂದ್ರೆ ನನ್ನ ಮೇಲೆ ಕುಮಾರಸ್ವಾಮಿ ಅವರು ಸುಳ್ಳು ಆರೋಪ ಮಾಡುವ ಮೂಲಕ ಬೆದರಿಕೆ ಹಾಕಿದ್ದಾರೆ, ನಮ್ಮನ್ನ ಕುಗ್ಗಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅವನು ಎಷ್ಟೇ ಎತ್ತರದ ಸ್ಥಾನದಲ್ಲಿದ್ರೂ ಅವನು ಆರೋಪಿನೇ. ನಮ್ಮ ಕರ್ತವ್ಯವನ್ನ ನಾವು ನಿರ್ವಹಿಸೋಣ, ಅದನ್ನ ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಂದಿಗಳ ಜೊತೆ ಜಗಳ ಮಾಡಿದ್ರೆ ನಾವು ಕೊಳಕಾಗ್ತೀವಿ ಅಂತ ಹೇಳುವ ಮೂಲಕ SIT ಮುಖ್ಯಸ್ಥರಾಗಿರುವಂತಹ ADGP ಚಂದ್ರಶೇಖರ್ ಅವರು ತಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವಂತಹ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನು JP ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡಿದ್ರು ಕುಮಾರಸ್ವಾಮಿ ಅವರು. ಆ ಸಂದರ್ಭದಲ್ಲಿ ಹೇಳ್ತಾರೆ, ADGP ಚಂದ್ರಶೇಖರ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ 38 ಫ್ಲೋರ್ ಮನೆಯನ್ನ ಕಟ್ಟಿದ್ದಾರೆ. ಈ ಹಿಂದೆ ಚಂದ್ರಶೇಖರ್ ಮೇಲೆ FIR ಆಗದೆ ತನಿಖೆ ಮಾಡಬೇಕು. ಈ ತನಿಖೆ ಯಾಕೆ ನಡೆಸ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಆ ಪ್ರಶ್ನೆಯ ನಡುವೆನೆ HD ಕುಮಾರಸ್ವಾಮಿ ಅವರು ಒಂದಷ್ಟು ಮಾತಾಡಿದ್ದಾರೆ. ಮುಂದುವರೆದು ಏನ್ ಮಾತಾಡಿದ್ರು ಹಾಗಾದ್ರೆ ಕೇಂದ್ರ ಸಚಿವರು ಕೇಳ್ತಾ ಹೋಗೋಣ. ಸಚಿವಾಲಯವನ್ನ ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರಿ ಕೇಳ್ತಾನೆ ಅಂದ್ರೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೈ ಲೆಟ್ರು ಹೋಗ್ಲಿ. ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿ? ನನಗೆ ಇದು ಯಾವಾಗ ಬಂತು, ನಾನು ಅಷ್ಟು ಸುಲಭ ಕೂರನಲ್ಲ. ನನಗೂ ಬೇರೆ ರಾಜಕಾರಣಿಗಳಿಗೂ ವ್ಯತ್ಯಾಸ ಇದೆ. ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕೊಂಡು ಹೊರಟೆ ನಾನು. ಯಾರ ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು? ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು, ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ. ಈ ವ್ಯಕ್ತಿ UPSC ಸೆಲೆಕ್ಷನ್ ಆಗಿರೋದು ಹಿಮಾಚಲ ಕೇಡರು, ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದನು. ಇಲ್ಲಿಗೆ ಯಾಕೆ ಬಂದ ಅಂತೇಳಿ ಹುಡ್ಕೊಂಡು ಹೊರಟೆ ಅಲ್ಲ. ಯಾರ್ಯಾರನ್ನ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾನೆ ಅದೆಲ್ಲ ಈಗ ಬೇಡ, ನಾನು ಹೇಳಬಾರ್ದು. ಅವೆಲ್ಲ ಹೇಳೋಕ್ಕಾಗಲ್ಲ, ಅವೆಲ್ಲ ಬಂದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಇವೆಲ್ಲ ಕೆಲವು ಸೂಕ್ಷ್ಮವಾದ ವಿಚಾರಗಳಿದೆ, ಇವೆಲ್ಲ ಟಾಪ್ ಸೀಕ್ರೆಟ್ಗಳೆಲ್ಲ ಹೇಳಬಾರ್ದಲ್ಲ. ಹಿಟ್ ಅಂಡ್ ರನ್ ಅಲ್ಲ, ಒಂದು ನಿಮಿಷ ಇರಿ. ಈ ವ್ಯಕ್ತಿ ಹಿಮಾಚಲ ಪ್ರದೇಶದನಲ್ವಾ ಕ್ಯಾಡರು? ನಾನು ಹಿಟ್ ಅಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ. 1996 ಆಯ್ಕೆ ಆಗಿರೋದು, 98 ಆಯ್ಕೆ ಆದಮೇಲೆ 2008 ಇಲ್ಲಿಗೆ ಬಂದರು, 8-9 ಡೆಪ್ಯುಟೇಷನ್ 5 ಅಂತ. ಕೆಲವು IAS ಅಧಿಕಾರಿಗಳಿಗೆ IPS ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮೇಲೆ 3-2 ವರ್ಷಕ್ಕೋ 5 ವರ್ಷಕ್ಕೋ ಬೇರೆ ರಾಜ್ಯಗಳಿಗೆ ಡೆಪ್ಯೂಟ್ ಮಾಡ್ತಾರೆ, ಮ್ಯಾಕ್ಸಿಮಮ್ 5 ಕೊಡ್ಬೋದು. ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡತಿಗೆ ಹಿಮಾಚಲ ಪ್ರದೇಶದ ವೆದರು, ಅದಕ್ಕೆ ನನಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲಿ ಏನೇನೋ ಇನ್ಫ್ಲುಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ. ಇದೆಲ್ಲ ನೋಡಿದ್ಮೇಲೆ ಕೆದಕದ ಮೇಲೆ ಗೊತ್ತಾಯ್ತು, ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡೋದು? ರಾಜ್ಯಪಾಲರಿಗೆ ನೋಟಿಸ್ ಕೊಡೋಕ್ಕೆ ಅವಕಾಶ ಕೊಡಿ, ಚರ್ಚೆ ಇದು ವಿಚಾರಣೆ ಮಾಡೋಕ್ಕೆ